ಸ್ಪೋಕ್ಸ್ ಪರ್ಸನ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಮೈಸೂರಿನಲ್ಲಿ ಲಕ್ಷ್ಮಣ್ ಅಂತ ಅಂತೇಳಿ ಒಬ್ರು ಇದ್ದಾರೆ. ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿ ಟಿ ರವಿ ಅವರ ಬಗ್ಗೆ ಮಾತಾಡ್ತಾ, ಅವರಪ್ಪ ಆಟೋ ಡ್ರೈವರ್ ಆಗಿದ್ರು. ಸಿ ಟಿ ರವಿ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಸಿ ಟಿ ರವಿ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೇನು ಹುಚ್ಚಿಡ್ದಿದೆಯಾ ಏನೋ ನನಗೆ ಗೊತ್ತಿಲ್ಲ. ಬಹುಶಃ ಅವರನ್ನ ಆಸ್ಪತ್ರೆಗೆ ಯಾರಾದರೂ ಸೇರಿಸಿ ಚೆಕಪ್ ಮಾಡಿಸ್ತಕ್ಕಂಥದ್ದು ಒಳ್ಳೇದು. ಯಾರೂ ಇಲ್ಲ ಅಂತಂತಂದ್ರೆ ನಮಗೆ ಅವ್ರನ್ನ ಕೇಳಿದ್ರು ಯಾರಿಗಾದ್ರೂ ಹೇಳಿ ಮಾಡಿಸ್ಬೋದು ಅಂತ ಚಿಂತೆ ಇಲ್ಲ. ಆದರೆ ಸಿ ಟಿ ರವಿ ಅವರ ತಂದೆ ಯಾವತ್ತೂ ಕೂಡ ಆಟೋ ಡ್ರೈವರ್ ಆಗಿದ್ದವರು ಅಲ್ಲ. ಅವರೊಬ್ಬ ಜಮೀನ್ದಾರರಾಗಿದ್ರು, ಬಹಳ ಶ್ರೀಮಂತಿಕೆ ಇಲ್ಲದೇ ಇದ್ರು ಕೂಡ ಅವರು ಜಮೀನ್ದಾರರಾಗಿದ್ರು. ಅವ್ರಿಗೆ ಕಾಫಿ ಎಸ್ಟೇಟ್ ಇತ್ತು, ಅವರು ಕೆಲಸ ಮಾಡಿ ಅವರು ರೈತರಾಗಿ ಬದುಕುತ್ತಿದ್ದವರು. ಸಿ ಟಿ ರವಿ ಅವರು ಒಬ್ಬ ಹೋರಾಟಗಾರ, ಒಂದು ವಿದ್ಯಾರ್ಥಿ ಸಂಘಟನೆಗಳಿಂದ ಹೋರಾಟ ಮಾಡಿಕೊಂಡು ತನ್ನ ರಾಜಕೀಯ ವೃತ್ತಿಯನ್ನು ಕೂಡ ಜೊತೆ ಜೊತೆಯಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥವರು. ಇವತ್ತಿನ ದಿವಸ ರಾಷ್ಟ್ರೀಯ ಮಟ್ಟದ ನಾಯಕತ್ವವನ್ನು ಹೊಂದಿರತಕ್ಕಂಥ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯ. ಮಾನ್ಯ ಏನೋ ಸಿದ್ದರಾಮಯ್ಯನವರಿದ್ದಾರೆ, ಸಿದ್ದರಾಮಯ್ಯನವರ ಬಲಗೈ ಬಂಟ, ಸಿದ್ದರಾಮಯ್ಯನವರ ಬಗ್ಗೆ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಇವತ್ತು ಸಿ ಟಿ ರವಿ ಅವರ ಉತ್ತರ ಕೊಡಲಿಕ್ಕೆ ಅವರನ್ನ ಇಟ್ಟು ಇವರೆಲ್ಲರೂ ಕೂಡ ಇವತ್ತು ಏನೋ ಅಪಮಾನಕ್ಕೆ ಗುರಿಯಾಗ್ತಿದ್ದಾರೆ. ಸಿ ಟಿ ರವಿ ಅವರು ಈಗಾಗಲೇ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಹಾಕಿದ್ರೆ ಅವರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದ್ರೆ ನೋಟಿಸ್ ಅನ್ನು ತೆಗೆದುಕೊಳ್ಳದೆ ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಲಕ್ಷ್ಮಣರವರು. ಇಂಥ ಹೇಡಿತನ ಪ್ರದರ್ಶನ ಮಾಡತಕ್ಕಂಥವರು ಸಿ ಟಿ ರವಿ ಅಂತವರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಖಂಡನೀಯ. ಇಂಥವರಿಗೆ ಇದು ಏನೋ ಪಕ್ಷ, ಇಂಥವರನ್ನೇ ಬೆಳೆಸೋದಾದ್ರೆ ಈ ಪಕ್ಷಕ್ಕೂ ಕೂಡ ಜನ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ.